ಬೆಂಗಳೂರು ಪಟ್ಟಣದ ಗುರುಭವನದಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಸಂವಿಧಾನ ಸಮರ್ಪಣಾ ದಿನವನ್ನು ಆಚರಣೆ ಮಾಡಲಾಯಿತು. ದಲಿತ ಮುಖಂಡರೆಲ್ಲರೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಬಾಬಾ ಸಾಹೇಬರಿಗೆ ಜೈಕಾರದ ಘೋಷಣೆಗಳನ್ನು ಕೂಗಿದರು. ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಮುಖಂಡ ಪಾಮಯ್ಯ ಮುರಾರಿ ಅವರು, ಇದೇ ನವೆಂಬರ್ 26ರಂದು ದೇಶಕ್ಕೆ ಬಾಬಾ ಸಾಹೇಬರು ಸಂವಿಧಾನವನ್ನು ಸಮರ್ಪಣೆ ಮಾಡುವ ಮೂಲಕ ಈ ದೇಶದಲ್ಲಿ ವಾಸಿಸುವ ಎಲ್ಲಾ ಜನರಿಗೆ ಮತ್ತು ಎಲ್ಲಾ ಸಮುದಾಯಗಳಿಗೆ ಸಹಬಾಳ್ವೆಯಿಂದ ಬದುಕುವ ಅವಕಾಶವನ್ನು ಕೊಟ್ಟು ದೇಶಕ್ಕೆ ಹೊಸ ಜೀವನವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಬಾಬಾ ಸಾಹೇಬರ ಆಶಯದಂತೆ ಇಂದಿನ ಯುವಜನಾಂಗ ಬದುಕನ್ನ ಕಟ್ಟಿಕೊಳ್ಳಬೇಕಾಗಿದೆ. ನಮ್ಮ ಸಂವಿಧಾನವನ್ನ ನಾವೆಷ್ಟು ಓದಿದ್ದೇವೆ ಎಂಬುದನ್ನ ಪುನರ್ ಮನನ ಮಾಡಿಕೊಳ್ಳಬೇಕಾಗಿದೆ. ಸಂವಿಧಾನದ ರಚನೆಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಶ್ರಮವನ್ನ ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕಾಗಿದೆ ಎಂದು ಕಿವಿ ಮಾತು ಹೇಳಿದರು. ಇವತ್ತಿನ ಯುವಜನಾಂಗ ಥರ್ಡ್ ಜನರೇಷನ್ ಫೋರ್ತ್ ಜನರೇಷನ್ ಮಾತಾಡ್ತಿದ್ದೀವಿ, ಈ ಜನರೇಷನ್ ಇವತ್ತು ಎತ್ತ ಸಾಕ್ತಿದೆ ಅನ್ನೋ ಬಗ್ಗೆ ನಾವೆಲ್ಲರೂ ಕೂಡ ಚಿಂತನೆ ಮಾಡಬೇಕು. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಈ ಸಂವಿಧಾನವನ್ನು ನಾವೆಷ್ಟು ಜನ ಓದಿದ್ದೀವಿ, ಏನು ಈ ಪ್ರಿಯಂಬಲ್ಲಿದೆ, ಈ ಪೀಠಿಕೆಯಲ್ಲಿದೆ, ನಾವೆಷ್ಟು ಜನ ಈ ಪೀಠಿಕೆಯನ್ನು ಓದಿ ತಿಳ್ಕೊಂಡಿದ್ದೀವಿ, ಇದನ್ನು ನಾವೆಲ್ಲರೂ ಕೂಡ ಪುನರ್ಮರಣ ಮಾಡಿಕೊಳ್ಬೇಕಾಗಿದೆ, ಅವಲೋಕನವನ್ನು ಮಾಡಿಕೊಳ್ಬೇಕಾಗಿದೆ, ವಿಮರ್ಶೆಯನ್ನು ಮಾಡಿಕೊಳ್ಬೇಕಾಗಿದೆ. ಯಾಕಂದರೆ ಈ ಸಂವಿಧಾನ ಬರಬೇಕಾದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನೆಲ್ಲ ಪ್ರಯತ್ನವನ್ನು ಮಾಡಿದರು, ಇದನ್ನು ಯಾವ ರೀತಿಯಾಗಿ ಬರೆದರು, ಅದು ಬರಬೇಕಾದ ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಲಿಂಗಪ್ಪ ಪರಂಗಿ, ಅಮರಪ್ಪ ಸಾಲಿ, ಪ್ರಭುಲಿಂಗ ಮೇಗಳಮನಿ, ಬಸವರಾಜ್ ಮ್ಯಾಗೇರಿ, ಸಂಜೀವಪ್ಪ ಚಲವಾದಿ, ಮೋಹನ್ ಗೋಸ್ಲೆ, ಕುಪ್ಪಣ್ಣ ಹೊಸ್ಮನಿ, ಪರಶುರಾಮ್ ಕೆಂಬಾವಿ, ರಮೇಶ್ ಗೋಸ್ಲೆ ಸೇರಿದಂತೆ ಇತರರು ಇದ್ದರು.